ಆಗಿನ ಬಿಜೆಪಿ ಸಿಟ್ಟಿಂಗ್ ಎಂಎಲ್ಎರವರು ಪಕ್ಷೇತರರಾಗಿ ನಿಂತಿರುವ ಕಾರಣ ನಾವೊಂದು 5-6 ಸಾವಿರ ಓಟಿಗೆ ಸೋಲಬೇಕಾಯಿತು. ಅದಾದ ನಂತರ ನಿರಂತರವಾಗಿ ಏನು ಪಕ್ಷಕ್ಕೆ ಕೆಲಸ ಮಾಡಲು 2004 ಇವತ್ತಿನವರೆಗೂ ನಿರಂತರವಾಗಿ ಶಾಸಕನಾಗಿ ಬಂದಿದ್ದೇನೆ. ಮೊದಲ ಬಾರಿ ನಾನು ಮಡಿಕೇರಿ ಆಗಿನ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆದಾಗ ನಮಗೆ ಸಾಕಷ್ಟು ನಾವು 80 ಜನ ಶಾಸಕರು ಆಯ್ಕೆ ಆಗಿದ್ದೇವೆ. ಆದರೆ ಕಾಂಗ್ರೆಸ್ ನಮಗಿಂತ ಕಡಿಮೆ, ಅವರು 74 ಜೆ ಡಿ ಎಸ್ ಇದ್ದರು. ಅವರು ಎಲ್ಲರೂ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದರು 20 ತಿಂಗಳ 10 ರಲ್ಲಿ. ನಾನು ವಿಧಾನಸಭೆಗೆ ಮೊದಲ ಬಾರಿಗೆ ಹೋದಾಗ ಯಾರೇ ಒಬ್ಬ ಉತ್ತಮ ಸಂಸದೀಯ ಪಟು ಅಂತ ಆಗಬೇಕಾದ್ರೆ ವಿರೋಧ ಪಕ್ಷದಲ್ಲಿ ಇರಬೇಕು. ಏನು ಬೇಕು ಒಳ್ಳೆಯದಾಗಿ ಮಾತಾಡಬಹುದು, ಎಲ್ಲವೂ ಮಾಡಬಹುದು. ಹಾಗಾಗಿ ನನಗೆ 20 ತಿಂಗಳು ಒಳ್ಳೆಯ ಅವಕಾಶವೂ ಸಿಕ್ಕಿತು. ಆದ ನಂತರ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಗಳಾಗಿ ಸರ್ಕಾರ ಬಂತು 2006 ಪ್ರಾರಂಭದಲ್ಲಿ ಬಂತು, ಜನವರಿ ಫೆಬ್ರವರಿ. ಅದಾದಮೇಲೆ ಮತ್ತೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಅಭಿವೃದ್ಧಿ ಅಂತ ಒಂದಿಷ್ಟು ಗಮನ ಹರಿಸಲಿಕ್ಕೆ ಸಾಧ್ಯ ಆಗಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಕೊಡಗು ಜಿಲ್ಲೆಗೆ ಯಾವಾಗ ನಮ್ಮದೇ ಸಮ್ಮಿಶ್ರ ಸರ್ಕಾರ ಒಂದು 20 ತಿಂಗಳು ಮತ್ತೆ ಬಂತು, 21 ಸ್ವಲ್ಪ ಜಾಸ್ತಿ 30 ತಿಂಗಳು ಇಬ್ಬರದ್ದು ಸೇರಿ ಆದಾಗ ಆ ಸಂದರ್ಭದಲ್ಲಿ ಕೊಡಗಿಗೆ ಒಂದಿಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಮುಖ್ಯವಾಗಿ ಅವತ್ತು ಮಡಿಕೇರಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇತ್ತು. ನಾನು ಈ ಭಾಗದ ಕ್ಷೇತ್ರ ನಾವು ಟ್ಯಾಂಕರ್ಲಿ ನೀರು ಸಪ್ಲೈ ಮಾಡಿದ್ವಿ, ಈಗಿನ ಹಾಗೆ ಇಲ್ಲ. ನಾವು 6-7 ಟ್ಯಾಂಕರ್ಲಿ ಬರೀ ಒಂದು 5-6 ಲಕ್ಷ ಖರ್ಚು ಮಾಡಿ 3 ತಿಂಗಳು ನೀರು ಕೊಟ್ಟಿದ್ದೆ. 35 ಗ್ರಾಮ ಪಂಚಾಯತ್ಗಳು ಆಗಿ ಮಡಿಕೇರಿ ಕ್ಷೇತ್ರ ಸೋಮಾರಪೇಟೆ ಸೇರಿ ಆಗಿದ್ದರೂ ನನಗೆ ಅವಕಾಶ ಆಗಿಲ್ಲ. ಒಂದು 2 ವರ್ಷ ಬೇರೆ ಬೇರೆ ಕಾರಣಗಳಿಂದ ನೆನೆಗೊದಿಗೆ ಬಿದ್ದಿತ್ತು. ನಂತರ ಅದು ಚಾಲಕಿಗೂ ಬಂತು. ಇವತ್ತು ಮಡಿಕೇರಿ ನಗರಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅದರಿಂದ ಆಗಲಿಕ್ಕೆ ಸಾಧ್ಯ ಆಗಿದೆ. ಕೆಲಸಗಳು ಹೆಚ್ಚು ಕಮ್ಮಿ ಹೋಗ್ತಿದೆ. ಅಲ್ಲಿಂದ ಇಲ್ಲಿಗೆ ನೀರಿನ ಸಮಸ್ಯೆ ಅಂತ ಆಗದಕ್ಕೆ ಕೆಲಸ ಪೂರೈಸಿದ್ರೆ ಎಷ್ಟು ಬೇಕಾದರೂ ನೀರು ಮಡಿಕೇರಿ ನಗರಕ್ಕೆ ಇದೆ. ಇದು ಅವತ್ತು ಮಾಡಿದಂಥ ತೃಪ್ತಿ ನಮಗಿದೆ. ಒಂದು ಬೇಡಿಕೆ ಇತ್ತು, ಇಲ್ಲಿ ಸೈನಿಕ ಶಾಲೆ ಆಗಬೇಕು, ಸೈನಿಕ ಶಾಲೆ ಆಗಲೇಬೇಕು ಅನ್ನುವಂಥದ್ದಿತ್ತು. ಆ ಒಂದು ಸೈನಿಕ ಶಾಲೆಗೆ ಇಲ್ಲಿ ಆಗ ಡಿಫೆನ್ಸ್ ಮಿನಿಸ್ಟರ್ ಕೇಂದ್ರದಲ್ಲಿ ಮಂಡಳಿ ಸರ್ಕಾರಕ್ಕೆ ವಾಜಪೇಯಿ 2004 ಹಾಗಾಗಿ ಆಗಲೇ ಜಾಗವನ್ನಾಗಿಸೋ ಕೊಟ್ಟು ಇದರ ಪರಿಣಾಮ ಏನಿದ್ರೂ ಅನುಷ್ಠಾನ ಮಾಡೋದು ರಾಜ್ಯ ಸರ್ಕಾರ. ಹಾಗಾಗಿ ಕೊಡಿಗೆಯಲ್ಲಿ ಜಾಗವನ್ನು ನೋಡಿ ಎಜುಕೇಷನ್ ಮಿನಿಸ್ಟರ್ ಡಿ ಎಚ್ ಶಂಕರಮೂರ್ತಿಯವರು ಇದ್ದರು. ಅವರು ಕುಶಾಲನಗರದಿಂದ ಮದುವೆ ನನ್ನವರಿಗೆ ಏನಾದರೂ ಕೊಡುಗೆ ಕೊಡಲೇಬೇಕು ಅಂತ ಹೇಳಿ ಸೈನಿಕ ಶಾಲೆ ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಅದು ಎರಡೂ ಕುಶಾಲನಗರದಲ್ಲಿ ಪ್ರಾರಂಭ ಆಯಿತು. ಹಾಗಾಗಿ ಅದು ನಮ್ಮ ಆ ಅವಧಿಯಲ್ಲಿ ಪ್ರಾರಂಭದ ಹಂತದಲ್ಲೇ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಿಂದ ಪ್ರಾರಂಭ ಆಯಿತು. ಅದಾದ ನಂತರ ನಾನು ಮಡಿಕೇರಿಯಲ್ಲಿ ಒಂದು ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್ ಅದು ಬಹುಶಃ ಸೈನ್ಸ್ ಕಾಲೇಜ್ ಅಂತ ಹೇಳಿ ಆಗಲೇ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ಗೆ 8 ಕೋಟಿ ರೂಪಾಯಿ ಕೊಟ್ಟಿದ್ರು. ಜಾಗದ ಇದೇ ಸಮಸ್ಯೆಗಳು ಆಗಿ ಆಗಿ ನಮ್ಮ ಐಟಿಐ ಪಕ್ಕದಲ್ಲಿ ಕಟ್ಟುತ್ತಾ ಇದ್ದಾರೆ. ಆಗೊಂದು ಅಲ್ಲೊಂದು ಪ್ರಾರಂಭ ಮಾಡಿದೆ. ಮತ್ತು ಹಿಂದೆ ಪ್ರಾರಂಭ ಮಾಡಿ ವಿರಾಜಪೇಟೆಯಲ್ಲಿ ಒಂದು ಕಾಲೇಜ್ ಆಗಿತ್ತು, ಕಾಪಕ್ಕುಲಲ್ಲಿ ಒಂದು ಕಾಲೇಜ್ ಆಗಿತ್ತು. ಆದರೆ ಯಾವುದಕ್ಕೂ ಕಟ್ಟಡಗಳು ಇರಲಿಲ್ಲ. ಆದ ನಂತರ ನಾನು ವಿರಾಜಪೇಟೆ ಕ್ಷೇತ್ರಕ್ಕೆ ಹೋದ ಮೇಲೆ ಎರಡು ಕಾಲೇಜುಗಳಿಗೆ ಸುಸಜ್ಜಿತ ಕಟ್ಟಡ ಎಲ್ಲವೂ ಮಾಡಿದೆ. ಮಡಿಕೇರಿ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಬೇಕು ಅಂತೇಳಿ 4 ಹೈಸ್ಕೂಲ್ ಹೊಸದಾಗಿ ತೆಗೆದ ಗ್ರಾಮೀಣದಲ್ಲಿ ಕಡಕದಾಳು, ಮಕ್ಕಂದೂರು, ಹಾಗೆಯೇ ನಮ್ಮ ಮೂರ್ನಾಡಲ್ಲಿ ಮತ್ತು ಪಾಲಿಬೆಟ್ಟ ಅಲ್ಲಿ 4 ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿ ಚೆನ್ನಯನಕೋಟೆಯಲ್ಲಿ ಒಂದು ಪ್ರಿ ಯು ಸಿ ಪಿ ಯು ಸಿ ಕೂಡ ತೆಗೆದು ಹಾಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತಾಸೆಯನ್ನು